आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. अपंग सक्षमीकरण निधीचा वापर मूलभूत सुविधांसाठी व्हावा, डॉक्टर नसीमा हुरजुक यांचे मत. 6व्या प्रेरणा उत्सव आणि प्रेरणा पुरस्काराचे वितरण. ज्योतिप्रसाद जोल्ले यांचा वाढदिवस उत्साहात. जोल्ले उद्योग समूहाचे प्रेरणास्थान आशा ज्योती मंदिबंद मुलांच्या शाळेचे अध्यक्ष ज्योतिप्रसाद जोल्ले यांच्या वाढदिवसानिमित्त 6व्या प्रेरणा उत्सव आणि प्रेरणा पुरस्कार आयोजन करण्यात आले होते. या उत्सवाची आज सांगता मोठ्या उत्साहात झाली. ದೇಶದ ಬೆಂಬಲವಾಗಿರ್ತಾನೆ ಅಂತ ನಾವು ರೈತ ಈ ಭಾಗದ ಎಲ್ಲ ಜನತೆಗೆ ಅನ್ನ ನೀಡುವಂತಹ ಒಂದು ಸಂದೇಶವನ್ನು ಹೊತ್ತು ವೇದಿಕೆಗೆ ಆಗಮಿಸಿದರು. जोल्ले उद्योग समूह एकसंबा यांच्या वतीने दरवर्षी प्रेरणा उत्सवाचे आयोजन करण्यात आले होते. या उत्सवात विविध क्षेत्रातील मान्यवरांना पुरस्कार मान्यवरांच्या हस्ते प्रदान करण्यात आला, तसेच कर्मचारी वर्गांचेही सत्कार करण्यात आला. यावेळी प्रेरणा उत्सव प्रभारी ज्योतिप्रसाद जोल्ले यांचा वाढदिवसानिमित्त सत्कार करण्यात आला. यावेळी परमपूज्य पंचम शिवलिंगेश्वर स्वामीजी, संपादना स्वामीजी, पूज्य मातोश्री गंगाबिका ताई यांचे दिव्य सानिध्य या उत्सवास लाभले. यावेळी डॉक्टर नसीमा हुरजुक परमपूज्य पंचम शिवलिंगेश्वर स्वामीजी यांनी मनोगत व्यक्त केली. ಮುತ್ತು ರತ್ನಗಳು ಇವೆ ಹುಡುಕಿ ನೋಡು, ಅದು ಬಸವಣ್ಣ ಮಾಡಿದ್ದು. ಯಾರ್ಯಾರಲ್ಲಿ ಮುತ್ತು ರತ್ನಗಳಿದ್ದು ಅವನ್ನೆಲ್ಲ ಹುಡುಕಿ ಅನುಭವ ಮಂಟಪದಲ್ಲಿ ತರತಕ್ಕಂತ ವ್ಯವಸ್ಥೆಯನ್ನ ಮಾಡಿದ ಸ್ವಾಮಿ ವಿವೇಕಾನಂದರು. ಯಾರಲ್ಲಿ ಎಂತ ಶಕ್ತಿ ಇದೆ ಆ ಪ್ರೇರಣೆಯನ್ನ ಕೊಡತಕ್ಕಂತ ಶಕ್ತಿಯನ್ನ ಮಾಡಿದರು ಮಹಾತ್ಮ ಗಾಂಧೀಜಿಯವರು. ಅವರು ಮಾಡಿಂಗೇಶ್ವರ ಮಹಾಸ್ವಾಮೀಜಿಯವರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರನ್ನು ಜೊಲ್ಲೆ ಉದ್ಯೋಗ ಸಮೂಹದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಕಾಣ್ತಾ ಇದೆ ಅಂತ ನಮಗನ್ನಿಸ್ತಾ ಇದೆ ನೋಡ್ರಿ. ಇವತ್ತು ನೋಡಿದ್ರ ಎಲ್ಲರೂ ಇವತ್ತು ಈ ಕಾರ್ಯಕ್ರಮ ನಾನು ಮನೆಯಿಂದ ಬರ್ತಕ್ಕಂತ ಸಂದರ್ಭದಲ್ಲಿ ನನಗನ್ನಿಸ್ಲತ್ತಿತ್ತು, ಇದು ಜ್ಯೋತಿಪ್ರಸಾದ್ ಹುಟ್ಟಹಬ್ಬ ಅಲ್ಲ, ಇಡೀ ಎಕ್ಸಂಬಾ ಊರಿನವರ ಹುಟ್ಟಹಬ್ಬ. ಇದು ಉತ್ಸವ ಅದ. ಉತ್ಸವ ಉತ್ಸಾಹ ಕೆಲ ವ್ಯಕ್ತಿಗೆ ಇರ್ತದ್ರಿ, ಉತ್ಸಾಹ ವ್ಯಕ್ತಿಗೆ ಇರ್ತದ. ಉತ್ಸವ ಅದು ಊರಿನ ಹಬ್ಬ ಆಗಿರ್ತದೆ. ಊರಿನಲ್ಲಿ ಹೆಂಗೆ ಜಾತ್ರೆ ಹಬ್ಬಗಳು ಇರ್ತವೋ ಆ ರೀತಿಯಾಗಿರ್ತಕ್ಕಂಥ ಒಂದು ಹಬ್ಬ ಇವತ್ತು ನಮ್ಮ ಎಕ್ಸಂಬ ಊರಿನಲ್ಲಿ ನಡೀತಾ ಇದೆ. ಅವಾಗ ನಾನು ಶಶಿಕಲಾ ಜೊಲ್ಲೆಯವರು ಆಯ್ಕೆಯಾದಾಗ, ಶಾಸಕರಾಗಿ ಆಯ್ಕೆಯಾದಾಗ ಇಲ್ಲೊಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ರು. ಅವಾಗ ನನಗೆ ಅನಿಸಿತ್ತು ಏನಂದ್ರೆ, ನಿಮ್ಗೆಲ್ಲರೂ ನಿಮ್ಮ ಮುಖದ ಮೇಲೆ ಖುಷಿ ನೋಡಿ ಅನಿಸಿತ್ತು ಏನಂದ್ರೆ, ಕೇವಲ ಶಶಿಕಲಾ ಜೊಲ್ಲೆಯವರು ಇಲ್ಲಿ ಶಾಸಕರಾಗಿಲ್ಲ, ಪ್ರತಿಯೊಬ್ಬ ಮಹಿಳೆ ಇವತ್ತು ಶಾಸಕರಾಗಿ ಆಗ್ಯಾಳ ಅಂತಕ್ಕಂಥ ಒಂದು ಭಾವ ನಿಮ್ಮಲ್ಲೆಲ್ಲ ಮೂಡಿತ್ತು. ಇವತ್ತು ಕೂಡ ಅದೇ ಅನ್ನಿಸ್ತಾ ಇದೆ. ನಮ್ಮ ಜ್ಯೋತಿಪ್ರಸಾದ್ ಅವರ ಹುಟ್ಟಹಬ್ಬ ಇಲ್ಲಿ ನಡೀತಾ ಇಲ್ಲ, ಪ್ರತಿಯೊಬ್ಬ ಅಂಗವಿಕಲ ಮಗುವಿನ ಹುಟ್ಟಹಬ್ಬ ಇಲ್ಲಿ ನಡೀತಾ ಇದೆ ಅಂತಕ್ಕಂಥ ಒಂದು ಭಾವ ಇಲ್ಲಿ ಕಾಣ್ತಾ ಇದೆ. ಇಂಥ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯದಲ್ಲಿ ನಮ್ಮ ಜೊಲ್ಲೆ ಉದ್ಯೋಗ ಸಮೂಹ ತೊಡಸ್ಕೊಂಡಿದೆ. ಯಾವಳಿ ಆಮದಾರ್ ಶಶಿಕಲಾ ಜೊಲ್ಲೆ, ಸಹಕಾರ ರತ್ನ ಅಣ್ಣಾ ಸಾಹೇಬ್ ಜೊಲ್ಲೆ, ಬಸವಪ್ರಸಾದ್ ಜೊಲ್ಲೆ, ಶಂಕರಪ್ಪ ಪಾಟೀಲ್,
महांतेश पाटील, बी हनुमंतय्या हालशुकर, संचालक चंद्रकांत कोठीवाले, पप्पू पाटील, रामगोंडा पाटील, समीप सासने, आप्पासाहेब जोडले, जयानंद जाधव, रवींद्र पट्टनशेट्टी, बाळगोंडा रेंदाळे, संजय चित्रे, जयवंत भटले, नगरसेवक राज पठाण, प्रवीण भटले, रमेश भाते, विजय मुलतानी, गोपाळ नाईक यांच्यासह जोल्हे उद्योग समूह पदाधिकारी, बिरेश्वर संचालक, ग्रामस्थ मोठ्या संख्येने उपस्थित होते. ಹುಟ್ಟು ಹಬ್ಬ ಇದನ್ನ ಗುರುಗಳ ಸಮ್ಮುಖದಲ್ಲಿ ದೀಪ ಹಚ್ಚಿ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ಕೂಡ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಗುರುಗಳ ಆಶೀರ್ವಾದ ಇದು ಬಹಳ ಮುಖ್ಯವಾದಂತಹದ್ದು. ಯಾಕಂದ್ರೆ ಮನೆಯೇ ಮೊದಲ ಪಾಠ ಶಾಲೆ, ತಾಯಿಯೇ ತಾನೇ ಮೊದಲ ಗುರು ಅಂತ ಹೇಳ್ತೀವಿ. ಹೀಗೆ ಮನೆಯಿಂದ ಗುರುವನ್ನ ಒಂದು ಬೇರೆ ಬೇರೆ ರಂಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಂದಾಗ ಅಲ್ಲೂ ಕೂಡ ಗುರುಗಳು, ಆನಂತರ ನಾವು ಧಾರ್ಮಿಕವಾಗಿ ಬಂದಾಗ ನಮ್ಮನ್ನ ಮನುಷ್ಯರನ್ನಾಗಿ ತಿದ್ದಿ ತೀಡುವಂತಹ ನಮ್ಮ ಧಾರ್ಮಿಕ ಗುರುಗಳು. ಅದಕ್ಕೆ ಪ್ರತಿಯೊಂದು ಕಾರ್ಯಕ್ರಮನು ಕೂಡ ಜೊಲ್ಲೆ ಉದ್ಯೋಗ ಸಮೂಹದ್ದು ಧಾರ್ಮಿಕ ಗುರುಗಳನ್ನ ತಗೊಂಡು ಒಂದು ಅವರ ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು. ಈ ಒಂದು ಜೊಲ್ಲೆ ಉದ್ಯೋಗ ಸಮೂಹ ಬೆಳಿಬೇಕಾದ್ರೆ ಇಂತಹ ಪೂಜ್ಯರು ಯಾವತ್ತೂ ಕೂಡ ನಮ್ಮ ಜೊತೆಗಿದ್ಕೊಂಡು ಮಾರ್ಗದರ್ಶನ ಮಾಡೋದ್ರಿಂದ ನಾವು ಕೂಡ ಅಷ್ಟು ಸ್ವಚ್ಛ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಸಮಾಜ ಸೇವೆ ಮಾಡೋದಕ್ಕೆ ನಮಗೂ ಕೂಡ ಅಷ್ಟೇ ಧೈರ್ಯ ಬರ್ತದೆ. ಆ ರೀತಿಯಾಗಿ ಇವತ್ತು ಜ್ಯೋತಿ ಪ್ರಸಾದ್ ನಮಗೆ ಪ್ರೇರಣೆ, ನನಗೂ ಅಣ್ಣ ಸಾಹೇಬರಿಗೂ ಪ್ರೇರಣಾ ಶಕ್ತಿಯಾದಂಥ ಜ್ಯೋತಿ ಪ್ರಸಾದ್ ಇಡೀ ನಮ್ಮ ಜೊಲ್ಲೆ ಉದ್ಯೋಗ ಸಮೂಹಕ್ಕೆ ಪ್ರೇರಣಾ ಶಕ್ತಿ. ಅದೇ ರೀತಿ ಈ ಮಹಾನಗರಿ ನ್ಯೂಸ್ ಸಟಿ ಎಕ್ಸಾಂಬಾಹುನ್ ಶಿವಾಜಿ ಪುರೇ.